ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಜೆಪಿ ನಡ್ಡಾಜಿ ಅವರು ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಚಿಕ್ಕೋಡಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಬೂತ್ ಮಂಡಲದ ಕಾರ್ಯಕರ್ತರ ಸಮಾವೇಶ ಬೆಳಗ್ಗೆ 11 ಗಂಟೆಗೆ ಆಯೋಜನೆ ಆಗಿದೆ. ಅಲ್ಲಿಂದ ವಾಪಸ್ ಬೆಳಗಾವಿಗೆ ಬಂದು ಇಲ್ಲಿ ನಮ್ಮ ಬೆಳಗಾವಿ ಕ್ಲಸ್ಟರ್ನ ಕೋರ್ ಕಮಿಟಿ ಸಭೆನೂ ಕೂಡ ಇದೆ. ಅಂದ್ರೆ 4 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬರ್ತಕ್ಕಂಥ ಎಲ್ಲ ಪ್ರಮುಖರ ಸಭೆನೂ ಕೂಡ ಇದೆ. ಸಂಜೆ ಇಂಟೆಲೆಕ್ಚುಯಲ್ ಮೀಟ್ ಕೂಡ ಇದೆ. ಮುಗಿಸ್ಕೊಂಡು ವಾಪಸ್ಸು ದೆಹಲಿಗೆ ತೆರಳ್ತಾ ಇದ್ದಾರೆ. ಲೋಕಸಭೆಗೆ ಈ ರೀತಿಯಿಂದ ಲೋಕಸಭಾ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ತಯಾರಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶುರುವಾಗಿದೆ. ಯಾಕೆ ತಮಗೆಲ್ಲ ತಿಳಿದಿದೆ, ನಮ್ಮ ಗುರಿ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಮುಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ತಯಾರಿ ಶುರುವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ JP ನಡ್ಡಾಜಿ ಅವರು ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಚಿಕ್ಕೋಡಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಬೂತ್ ಮಂಡಲದ ಕಾರ್ಯಕರ್ತರ ಸಮಾವೇಶ ಬೆಳಗ್ಗೆ 11 ಗಂಟೆಗೆ ಆಯೋಜನೆ ಆಗಿದೆ. ಅಲ್ಲಿಂದ ವಾಪಸ್ ಬೆಳಗಾವಿಗೆ ಬಂದು ಇಲ್ಲಿ ನಮ್ಮ ಬೆಳಗಾವಿ ಕ್ಲಸ್ಟರ್ನ ಕೋರ್ ಕಮಿಟಿ ಸಭೆನೂ ಕೂಡ ಇದೆ. ಅಂದ್ರೆ 4 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬರ್ತಕ್ಕಂಥ ಎಲ್ಲ ಪ್ರಮುಖರ ಸಭೆನೂ ಕೂಡ ಇದೆ. ಸಂಜೆ ಇಂಟೆಲೆಕ್ಚುಯಲ್ ಮೀಟ್ ಕೂಡ ಇದೆ. ಮುಗಿಸ್ಕೊಂಡು ವಾಪಸ್ಸು ದೆಹಲಿಗೆ ತೆರಳ್ತಾ ಇದ್ದಾರೆ. ಲೋಕಸಭೆಗೆ ಈ ರೀತಿಯಿಂದ ಲೋಕಸಭಾ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ತಯಾರಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶುರುವಾಗಿದೆ. ಯಾಕೆ ತಮಗೆಲ್ಲ ತಿಳಿದಿದೆ, ನಮ್ಮ ಗುರಿ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಮುಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ತಯಾರಿ ಶುರುವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ JP ನಡ್ಡಾಜಿ ಅವರು ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಚಿಕ್ಕೋಡಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಬೂತ್ ಮಂಡಲದ ಕಾರ್ಯಕರ್ತರ ಸಮಾವೇಶ ಬೆಳಗ್ಗೆ 11 ಗಂಟೆಗೆ ಆಯೋಜನೆ ಆಗಿದೆ. ಅಲ್ಲಿಂದ ವಾಪಸ್ ಬೆಳಗಾವಿಗೆ ಬಂದು ಇಲ್ಲಿ ನಮ್ಮ ಬೆಳಗಾವಿ ಕ್ಲಸ್ಟರ್ನ ಕೋರ್ ಕಮಿಟಿ ಸಭೆನೂ ಕೂಡ ಇದೆ. ಅಂದ್ರೆ 4 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬರ್ತಕ್ಕಂಥ ಎಲ್ಲ ಪ್ರಮುಖರ ಸಭೆನೂ ಕೂಡ ಇದೆ. ಸಂಜೆ ಇಂಟೆಲೆಕ್ಚುಯಲ್ ಮೀಟ್ ಕೂಡ ಇದೆ. ಮುಗಿಸ್ಕೊಂಡು ವಾಪಸ್ಸು ದೆಹಲಿಗೆ ತೆರಳ್ತಾ ಇದ್ದಾರೆ. ಲೋಕಸಭೆಗೆ ಈ ರೀತಿಯಿಂದ ಲೋಕಸಭಾ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ತಯಾರಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶುರುವಾಗಿದೆ. ಯಾಕೆ ತಮಗೆಲ್ಲ ತಿಳಿದಿದೆ, ನಮ್ಮ ಗುರಿ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಮುಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ತಯಾರಿ ಶುರುವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.